ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಬೀನಾ ಅಡುಗೆ ಅರಮನೆ. ಇವತ್ತು ನಾನು ಸ್ವೀಟ್ ಬನ್ ಮಾಡ್ತಾ ಇದ್ದೇನೆ. ಬೇಕರಿಗಳಲ್ಲಿ ಸಿಗುವಂಥ ಸ್ವೀಟ್ ಬನ್ ಇರುತ್ತೆ ನೋಡಿ, ಫ್ಲೇವರ್ ಆಗಲಿ ರುಚಿಯಲ್ಲಿ ಆಗಲಿ ಯಾವುದೇ ಕೂಡ ವ್ಯತ್ಯಾಸ ಆಗೋದಿಲ್ಲ, ಅದೇ ರೀತಿಯಲ್ಲಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಒಳಗಡೆ ತುಂಬ ಹದವಾಗಿ ಬೆಂದಿದೆ. ನಾವು ಇದರಲ್ಲಿ ಮಾಡಲಿಕ್ಕೆ ಓವನ್ ಕೂಡ ಉಪಯೋಗಿಸ್ತಾ ಇಲ್ಲ, ಓವನ್ ಇಲ್ಲದೇ ಈ ಥರ ಸಾಫ್ಟಾದ ಬನ್ನನ್ನು ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಒಂದು ಕಪ್ಪನ್ನು ತಗೊಂಡು ಅದಕ್ಕೆ ಕಾಲು ಕಪ್ಪಷ್ಟು ಉಗುರು ಬೆಚ್ಚ ಅಂತ ಹೇಳ್ತೀವಲ್ಲ ಆ ಹಾಲನ್ನು ಹಾಕ್ತಾ ಇದ್ದೇನೆ. ಒಂದು ಕಾಲು ಕಪ್ಪನಷ್ಟು ಉಗುರು ಬೆಚ್ಚಗಿನ ಹಾಲು, ಅದಕ್ಕೆ 3 ಟೇಬಲ್ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಇದು ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಈ 3 ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ, ಮೀಡಿಯಂ ಸ್ವೀಟಲ್ಲಿ ಇರುತ್ತೆ. 1 ಟೇಬಲ್ಸ್ಪೂನ್ ಡ್ರೈ ಈಸ್ಟ್ ನೋಡಿ, ಈ ಈಸ್ಟನ್ನು ಹಾಕೋದ್ರಿಂದ ನಮಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸ್ವೀಟ್ ಬನ್ನು. 1 ಟೇಬಲ್ಸ್ಪೂನ್ ಹಾಕ್ತಾ ಇದ್ದೀನಿ. ಎಲ್ಲ ಹೊಂದ್ಕೊಳ್ಳುವಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು 10 ನಿಮಿಷಗಳ ಕಾಲ ಆ್ಯಕ್ಟಿವೇಟ್ ಆಗಲಿಕ್ಕೆ ಬಿಟ್ಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಆಗಿದೆ, ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದನ್ನು 10 ನಿಮಿಷಗಳ ಕಾಲ ಕವರ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹತ್ತು ನಿಮಿಷಗಳ ನಂತರ ನೋಡಿ ಡ್ರೈ ಈಸ್ಟ್ ಸಂಪೂರ್ಣವಾಗಿ ಆ್ಯಕ್ಟಿವೇಟ್ ಆಗಿದೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ, 250 ಗ್ರಾಮ್ನಷ್ಟು ಮೈದಾ ಹುಡಿಯನ್ನು ತಗೊಂಡಿದ್ದೀನಿ, 1 ಕಪ್ನಷ್ಟು ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ, 1 ಕಾಲು ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಆಮೇಲೆ ನಾವು ರೆಡಿ ಮಾಡಿಟ್ಕೊಂಡ ಡ್ರೈ ಈಸ್ಟ್ ಮಿಕ್ಸ್ ಇದೆಯಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಆನಂತರ 3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ, ಕುಕ್ಕಿಂಗ್ ಆಯಿಲ್, ಯಾವುದನ್ನು ಫ್ಲೇವರ್ ಇಲ್ಲದ ಯಾವ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಉಪಯೋಗಿಸ್ಕೋಬೋದು. 3 ಟೇಬಲ್ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ಒಂದು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ ಇವಾಗ. ಮತ್ತೊಮ್ಮೆ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕಿರುವ ಎಣ್ಣೆ ಸಕ್ಕರೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸಾಫ್ಟಾದ ಒಂದು ಹಿಟ್ಟನ್ನು ಕಲಸ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸಾಫ್ಟ್ ಇರಬೇಕು. 1 ಕಾಲು ಕಪ್ನಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಓಕೆ ನೋಡಿ, ಇಷ್ಟು ಮೆತ್ತಗಿದ್ರೆ ಸಾಕಾಗುತ್ತೆ. ಇವಾಗ ನಾನು ಒಂದು ತಟ್ಟೆಯನ್ನು ತಗೊಂಡು ಅದರಲ್ಲಿ ಈ ಥರ ಕಲಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಲಸ್ಕೋಬೇಕು, ಯಾಕಂದರೆ 5-10 ನಿಮಿಷ ಇಲ್ಲ 10-15 ನಿಮಿಷಗಳವರೆಗೆ ಈ ಥರ ಚೆನ್ನಾಗಿ ಕಲಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನಮಗೆ ಬನ್ನು ನೋಡಿ. ಆಮೇಲೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಗಟ್ಟಿಯಾಗಿರಬಾರ್ದು, ಇಷ್ಟು ಸಾಫ್ಟ್ ಆಗಿದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಸಾಫ್ಟ್ ಆಗ್ತಾ ಬರ್ತಾ ಇದೆ ನೋಡಿ. 10-15 ನಿಮಿಷಗಳವರೆಗೆ ಈ ಥರ ನಾದ್ಕೋಬೇಕು ಚೆನ್ನಾಗಿ ನೋಡಿ. ಸಾಫ್ಟ್ ಆಗಿದೆ, ಇಷ್ಟು ಇದ್ರೆ ಕರೆಕ್ಟ್ ಆಗುತ್ತೆ. ಆನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಈ ಥರ ಹಿಟ್ಟನ್ನು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಈ ಥರ ಶೇಪ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕಾಗುತ್ತೆ ನೋಡಿ. ನೀಟಾಗಿ ಕೆಳಭಾಗದಲ್ಲಿ ಕಲಸ್ಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಮೇಲ್ಭಾಗದಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿ ಇಟ್ಕೋಬೇಕು, ಯಾಕಂದರೆ ನಾವು ಕಲಸಿರೋ ಹಿಟ್ಟು ಡ್ರೈ ಆಗಬಾರ್ದು. ಈ ಥರ ಎಣ್ಣೆಯನ್ನು ಸವರಿ ತೆಗೆದು ಇಟ್ಕೊಳ್ಬೇಕು. ಸ್ವಲ್ಪ ದೊಡ್ಡ ಬೌಲನ್ನೇ ತೆಗೆದಿಟ್ಕೋಬೇಕು, ಯಾಕಂದರೆ ಇದು ಡಬಲ್ ಸೈಜ್ ಆಗುತ್ತೆ ಈ ಹಿಟ್ಟು. ಆಮೇಲೆ ಕವರ್ ಮಾಡಿ 1 ಗಂಟೆಗಳ ಕಾಲ ಇಟ್ಕೊಳ್ತಾ ಇದ್ದೀನಿ. 1 ಗಂಟೆಗಳ ಕಾಲ ನಂತರ ನೋಡಿ ಹಿಟ್ಟು ಡಬಲ್ ಸೈಜ್ ಆಗಿದೆ ಪೂರ್ತಿಯಾಗಿ. ಇದರ ಒಳಗಡೆ
ಏರ್ ತುಂಬಿರುತ್ತೆ, ಏರನ್ನು ಪೂರ್ತಿಯಾಗಿ ತೆಗೆದಿಟ್ಕೋಬೇಕು. ಈ ಥರ ನೀಟಾಗಿ ಕಲಸ್ಕೊಂಡು ಮತ್ತೆ ಪುನಃ 5 ನಿಮಿಷ ಚೆನ್ನಾಗಿ ಕಲಸ್ಕೋಬೇಕು. ಆವಾಗ ಆ ಹಿಟ್ಟಿನ ಒಳಗಡೆ ಇರುವ ಗಾಳಿಗಳೆಲ್ಲ ಹೋಗುತ್ತೆ. ಮತ್ತೆ ಪುನಃ ಅದೇ ಸೈಜ್ಗೆ ಬರುತ್ತೆ ನೋಡಿ. ಆಮೇಲೆ ಒಂದು ಕೇಕ್ ಮೋಲ್ಡ್ ತಗೊಂಡಿದ್ದೇನೆ, ಅದಕ್ಕೆ ಮೆಲ್ಟ್ ಮಾಡಿಕೊಂಡ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಕೂಡ ಹಾಕೋಬೋದು. ನಾನು ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ಆನಂತರ 6 ಭಾಗಗಳಾಗಿ ನಾನು ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ಚೆನ್ನಾಗಿ ಈ ಥರ ಕಲಸ್ಕೊಂಡು ಉಂಡೆಗಳಾಗಿ ಮಾಡಿಟ್ಕೋಬೇಕು. ಆಮೇಲೆ ಎಣ್ಣೆಯನ್ನು ಸವರಿ ತೆಗೆದಿಟ್ಕೊಳ್ಳೋ ಮೋಲ್ಡಿಗೆ ನಾವು ಈ ಹಿಟ್ಟನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟುಗಳನ್ನು ಸ್ವಲ್ಪ ಈ ಥರ ಗ್ಯಾಪಲ್ಲಿ ಇಟ್ಕೋಬೇಕು, ಯಾಕಂದರೆ ಅದು ಕೂಡ ಡಬಲ್ ಸೈಜ್ ಆಗುತ್ತೆ ನೋಡಿ. ಎಲ್ಲವನ್ನು ಗ್ಯಾಪ್ ಇಟ್ಕೊಂಡು ನಾನು ಹಿಟ್ಟನ್ನು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಲನ್ನು ಸವರ್ತಾ ಇದ್ದೇನೆ ಮೇಲ್ಭಾಗದಲ್ಲಿ. ಈ ಹಾಲು ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ಎಲ್ಲ ಹಿಟ್ಟಿಗೂ ಹರಡಿಕೊಳ್ಳುವ ಹಾಗೆ ಹಾಲನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಆನಂತರ ಮೇಲ್ಭಾಗದಲ್ಲಿ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲೂ, ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಹಾಕೋದೇ ಇರ್ಬೋದು. ಮೇಲ್ಭಾಗದಲ್ಲಿ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಇದು, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಿದ್ದ ತಕ್ಷಣ ಹಿಟ್ಟಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದು. ಆನಂತರ ಒಂದು 10 ನಿಮಿಷಗಳ ಕಾಲ ಕವರ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ. 10 ನಿಮಿಷಗಳ ನಂತರ ಸ್ವಲ್ಪ ಹಿಟ್ಟು ರೇಸ್ ಆಗಿದೆ ನೋಡಿ, ಎಲ್ಲವೂ ಒತ್ತೊತ್ತಾಗಿ ಅಂಟ್ಕೊಂಡಿದೆ ನೋಡಿ. ಸೈಜ್ ದೊಡ್ಡದಾಗಿದೆ. ಈಗ ಒಂದು ದಪ್ಪ ತಳದ ಪಾತ್ರೆ ತೆಗೆದಿಟ್ಕೊಂಡೇನೆ. 10 ನಿಮಿಷಗಳ ಕಾಲ ಫ್ರೀ ಹಿಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ. ಆಮೇಲೆ ಮಾಡಿಟ್ಕೊಂಡ ಹಿಟ್ಟನ್ನು ಈ ಥರ ಮೋಲ್ಡಲ್ಲಿ ರೆಡಿ ಮಾಡಿಕೊಂಡನ್ನು ಹಿಟ್ಟನ್ನು ಇಟ್ಕೊಳ್ತಾ ಇದ್ದೇನೆ. ಇದನ್ನು 35-40 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಓಕೆ, ಇವಾಗ ಒಂದು 25 ನಿಮಿಷಗಳ ನಂತರ ಒಂದು ಸಲ ಲಿಡ್ ತೆಗೆದು ಈ ಥರ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತೆ ಪುನಃ ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೇನೆ. ಓಕೆ, ಇವಾಗ ಆಗಿದೆ. ಒಂದು 40 ನಿಮಿಷಗಳವರೆಗೆ ಚೆನ್ನಾಗಿ ಬೆಂದಿರೋದ್ರಿಂದ ಹದವಾಗಿ ಆಗಿದೆ ನೋಡಿ. ಸೈಜ್ ಕೂಡ ಚೆನ್ನಾಗಿ ದೊಡ್ಡದಾಗಿದೆ. 40 ನಿಮಿಷಗಳ ನಂತರ ನೋಡಿ, ಸ್ವೀಟ್ ಬನ್ ರೆಡಿಯಾಗಿದೆ. ಆನಂತರ ಪುನಃ ಒಂದು ತುಪ್ಪವನ್ನು ಸವರಿ ತೆಗೆದಿಟ್ಕೊಳ್ತಾ ಇದ್ದೇನೆ. ಈ ಥರ ತುಪ್ಪವನ್ನು ಸವರಿದ ನಂತರ ಮತ್ತೆ ಪುನಃ 10 ನಿಮಿಷಗಳ ಕಾಲ ಇದನ್ನು ಒಂದು ಬಟ್ಟೆಯಲ್ಲಿ, ಒದ್ದೆ ಮಾಡಿದ ಬಟ್ಟೆಯನ್ನು ಈ ಥರ ಕ್ಲೋಸ್ ಮಾಡಿ ಇಟ್ಕೋಬೇಕು. ಹತ್ತು ನಿಮಿಷಗಳ ನಂತರ ಆಗಿದೆ ನೋಡಿ, ಸ್ವಲ್ಪ ತಣ್ಣಗಾಗಿದೆ ಕೂಡ ನೋಡಿ. ಸೈಡಲ್ಲೆಲ್ಲ ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಹದವಾಗಿ ಬೆಂದಿದೆ. ಇವಾಗ ಒಂದು ಪ್ಲೇಟನ್ನು ಮಗಚಿ ಈ ಥರ ಸ್ವಲ್ಪ ತಟ್ಟಿ ಮೋಲ್ಡನ್ನು ಸ್ವಲ್ಪ ತಟ್ಕೊಂಡು ಈ ಥರ ಇಟ್ಕೋಬೇಕು. ನೋಡಿ, ಸ್ವೀಟ್ ಬನ್ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ಹದವಾಗಿ ಬೆಂದಿದೆ ಕೂಡ. ಈ ಥರ ನಾವು ಓವನ್ ಇಲ್ಲದೇ ಸ್ವೀಟ್ ಬನ್ನನ್ನು ಸುಲಭವಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಹಾಕಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.